ಹಲೋ, ಏನೋ ನೀನ್ ಮೊದ್ಲು ಹೇಳು, ನೀನ್ ಕಿಚ್ಚಾ ಸುದೀಪನ್ ಕಡೆಯಿಂದನ? ನಾನು ಶ್ಯಾಮ್ ಸುಂದರ್ ಎಂದು, ಅಖಿಲ ಕರ್ನಾಟಕ ಬಹುಜನ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರು ಆಹಾರತ್ರ ಅವರೇ. ಹೌದಾ? ಯಾಕಂದ್ರೆ ಬೆಳಗ್ಗೆಯಿಂದ ಕಿಚ್ಚಾ ಸುದೀಪನ್ ಕಡೆಯವರ ಹಾವಳಿ ಜಾಸ್ತಿ ಆಗಿ ಪೊಲೀಸ್ಗೂ ರಿಪೋರ್ಟ್ ಕೂಡ ಕೇಳಿದಾರೆ ಎಲ್ಲ ನಂಬರ್ಸ್. ಇಲ್ಲ, ನಾನು ಕೆಲವೊಂದು ವಿಷಯಗಳನ್ನ ಬರೆದಿದ್ದೆ ನಿಮ್ ಬಗ್ಗೆ. ನಾನು ಮೊದ್ಲಿಂದ ನಿಮ್ಮ ವಿಡಿಯೋನ ಅವೆಲ್ಲ ನೋಡ್ಕೊಂಡ್ ಬರ್ತಾ ಇದ್ದೀನಿ. ಮತ್ತೆ ಮೊನ್ನೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡಿದಾಗ ನಾನು ಅದನ್ನೆಲ್ಲ ಶೇರ್ಸ್ ಮಾಡಿದೆ. ಕೆಲವೊಂದು ಅತಿ ಹೆಚ್ಚಾಗಿ ನಮ್ಮ ಸಂಘಟನೆ ಇಡೀ ರಾಜಮಟ್ಟದಲ್ಲಿ ಅದನ್ನ ಶೇರ್ ಮಾಡಿಸಿದೆ. ಯಾಕಂದ್ರೆ ನಾನು ಹುಟ್ಟು ಅಭಿಮಾನಿ. ಅಂಬೇಡ್ಕರ್ ಅವರ ಜೀವನಗಾಥೆ ನಮ್ಮ ತಾತನ ಕಾಲದಿಂದ ನಾವು ಉಚ್ಚರು. ಅವರಿಂದ ಬಾಂಬೆಗೆ ಹೋಗಿದ್ದೆ ಅವರು ಒಂದು ಕಾರಣ. ಅವರ ಒಂದು ಚೈತ್ಯ ಭೂಮಿ ನೋಡಿ ಬಾಂಬೆಗೆ ಬಂದವ್ರಿಗೆಲ್ಲ ತೋರಿಸಿದೀನಿ. ಅಲ್ಲೊಂದು ತಪೋ ಭೂಮಿ ಅದು. ಹೌದೌದು. ಆದ್ರೆ ನಾನು ಮೊನ್ನೆ ಹೇಳಿದ ಕೂಡ ಅವರ ಮನೆ ಹತ್ರ ಹೋಗಿ ಖುಷಿಯಾಗಿ ಪಟ್ಬಿಟ್ಟೆ. ಟೈಲ್ ಟೈಲ್ ಅಲ್ಲೂ ಅವ್ರು ಹೆಜ್ಜೆ ಇಟ್ಟಿದ್ದಾರೆ ಇದ್ರ ಮೇಲೆ. ಆ ವ್ಯಕ್ತಿ ಹೆಜ್ಜೆ ಇಟ್ಟಿದ್ದಾರೆ, ಮೆಟ್ಲ್ ಮೆಟ್ಲ್ ಮೇಲೆ ಹೆಜ್ಜೆ ಇಟ್ಟಿದ್ದಾರೆ ಅನ್ನೋ ಫೀಲಿಂಗ್ ಅನ್ನ ಅನುಭವಿಸಿದೆ. ಇಲ್ಲ, ನಾನು ನಿಮ್ಗೆ ಹೇಳೋದಂದ್ರೆ ನೀವು ಸ್ವಲ್ಪ ಜ್ಞಾನವಂತರು. ಮತ್ತೆ ಅಂತ ಇದು ಈ ವಿಷಯದಲ್ಲಿ ಬಂದ್ರೆ ನನಗೆ ಇದು ಆ ಯಾರು ಬುದ್ಧಿ ಹೇಳಕ್ ಫೋನ್ ಮಾಡಿದ್ರೆ ದಯವಿಟ್ಟು ಇಟ್ಬಿಡಪ್ಪಿ. ಇಲ್ಲ ಇಲ್ಲ, ಆ ವಿಷಯ ಅಲ್ಲ. ನಮ್ಮ ನಮ್ಮ ಪರ್ಸನಲ್ ಅದು ಬಿಟ್ಬಿಡಪ್ಪಿ. ಬುದ್ಧಿ ನಾನು ಬುದ್ಧಿ ಹೇಳ್ತಿಲ್ಲ. ದೇಶಭಕ್ತಿ ನನ್ನ ಜನ್ಮಸಿದ್ಧ ಹಕ್ಕು ಬಿಟ್ಬಿಡಪ್ಪಿ ದಯವಿಟ್ಟು. ಇಲ್ಲ ಸರ್, ನೀವು ತಪ್ಪಾಗಿ ತಿಳ್ಕೊಂತ ಇದ್ದೀರಾ. ನಾನು ಬುದ್ಧಿ ಹೇಳೋದಿಕ್ಕೆ ಅಂತ ಮಾಡ್ತಾ ಇಲ್ಲ. ಬುದ್ಧಿ ಏನಿಗೆ ಹೇಳೋಕಾಗ್ತದೆ? ತಿಳಿದವ್ರಿಗೆ ಬುದ್ಧಿ ಹೇಳೋಕಾಗ್ತದ? ನಾ ತಿಳಿದಿಲ್ವಲ್ಲ, ನಾ ಮೂರ್ಖನ ಮಾತುಗಳು ಅಂತ ಪುಸ್ತಕ ಬರ್ದೀನಿ. ನಾನೊಬ್ಬ ದೊಡ್ಡ ಶತಮೂರ್ಖ. ಇಲ್ಲ, ನೀವು ಬುಕ್ಸ್ ಸ್ವಲ್ಪ ಕಳಿಸ್ತೀರ ಒಂದ್ ದಿನ ಎಲ್ಲ ಸಿಕ್ಕೋಣ ಅಂದ್ಬಿಟ್ಟು. ಎಲ್ಲಿ ಎಲ್ಲಿ ಬಂದ್ರೆ ಸಿಗ್ತೀರ ಸಿಗೋಕ್ ಇಷ್ಟ ಇಲ್ಲಪ್ಪ. 50 ವರ್ಷ ಮುದುಕ ಆಗೋಯ್ತು, ಇನ್ನು ಜನನ ಅಂದ್ರೆ ಈಗ ಈಗ ಯುವಜನತೆಯನ್ನು ಪ್ರೇರೇಪಿಸುವಂತ ಬರಹಗಳು ಮಾತುಗಳು ಇವೆಲ್ಲ ಇದ್ರೆ ಅಲ್ಲಿ ಮುದುಕ ಆಗುದಿಲ್ಲ. ಮನುಷ್ಯನ ದೇಹಕ್ಕೆ ಮುದುಕದ ಮುದುಕ ವಯಸ್ಸಾಗ್ಬೋದು. ಆಗ್ಬಿಟ್ಟೆ ಈ ಒಂದು ಅದು ಪರ್ಸನಲ್. ಇವಾಗ 54 ವರ್ಷ ಆಗಿದೆ, ಇನ್ನೂ ಏನ್ ಎಲ್ಲಾರನ್ನು ಮೀಟ್ ಮಾಡ್ಕೊಂಡು ಕಾಫಿ ಕುಡಿದು ಮಸಾಲ ದೋಸೆ ತಿನ್ನೋ ಸಮಯ ಹೋಯ್ತು. ಇಲ್ಲ, ನಮ್ದು ನೆಕ್ಸ್ಟ್ ಮಂತ್ ಆಫೀಸ್ ಓಪನ್ ಇದೆ ನಮ್ದು ಸಂಘಟನೆದು. ಎಲ್ಲಿ? ಇಲ್ಲ, ಜ್ಞಾನ ಬರ್ತಿ ಹತ್ರ. ಅಯೋಗ್ಯನ ಕರಿಬೇಡಿ ದಯವಿಟ್ಟು. ಇವನೊಬ್ಬ ದೊಡ್ಡ ಅಯೋಗ್ಯ. ಅವರು ಪಾದ ಧೂಳಿಗೂ ಸಮನಲ್ಲ, ಮಹಾಪುರುಷರ ಪಾದ ಧೂಳಿಗೆ. ಇವನ್ ಇನ್ನಷ್ಟಕ್ಕೆ ಬಿಟ್ಬಿಟ್ಟು ಮೂರು ಮೂರು ಜಾಗದಲ್ಲಿ ಕುತ್ಕೊಂಡು ಬರೀತಾ ಇರ್ತಾನೆ. ನಾನು ನಿಮ್ಗೂ ಅವಾಗ್ಲೂ ನಾನು 2-3 ಸಲ ಹಾಕಿದೆ, ಮತ್ತೆ ಮೆಸೇಜ್ ಹಾಕಿದೆ. ನೀವು ನನಗಾದ್ರೂ ಫೋನ್ ಮಾಡ್ತೀರೋ ಅಂದ್ಬಿಟ್ಟು ನಾನು ಯಾಕೆ ಈ ರೀತಿ ಎಲ್ಲ ಮಾಡ್ತೀರಾ ಅಂದ್ಬಿಟ್ಟು. ನೀವು ನಮ್ಮ ಅದ್ ನೋಡ್ತಾನೆ ಇಲ್ಲ ನೀವು ಬರೆಯೋದನ್ನ. ಯಾಕೆ ನಂದು ಬರೆಯೋದೇ ಟೈಮ್ ಇಲ್ಲ, ಇನ್ನು ನೋಡೋಕೆ ಇಲ್ಲಿದೆ ಟೈಮ್. ಅದಕ್ಕಂದು ಆದ್ರೂ ಇವತ್ತು ಬಾಬಾ ಸಾಹೇಬ್ರ ಕೃಪಾ ಕಟಾಕ್ಷ ನೀವು ಫೋನ್ ಎತ್ತಿದ್ರೆ ಅದರಿಂದ ಅದಕ್ಕೆ ನಾವು ಭೇಟಿ ಆಗ್ತೀವಿ. ಇಲ್ಲ, ನಾನು ಇನ್ನೊಂದು ವಿಷಯ ಏನಂದ್ರೆ, ಸುಮ್ಗೆ ಆ ವಿಷಯಗಳ ಬಿಟ್ಟು ನಾವೇನಿದ್ರು ಸಹ ನಿಮ್ಮಂತ ಇವರೆಲ್ಲ ನಮ್ಮಂತ ಅವ್ರಿಗೆ ಏನಾದ್ರು ಒಂದು ಇದು ಕೊಡ್ತಾ ಇರ್ಬೇಕು, ಈ ರೀತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಏನು ತಪ್ಪು ಮಾಡಿದಾನೆ ಇವನು? ಜ್ಞಾನ ಪರಿಣಾಮ ಆಗದೆ ಉಳಿದಾಗ ಅದು ಅಜ್ಞಾನ ಎನಿಸಿಕೊಳ್ಳುತ್ತದೆ. 10,000 ಮಂದಿ ಇದ್ದ ನಾಳಂದ ಯೂನಿವರ್ಸಿಟಿಯಲ್ಲಿ 10 ಜನ ಬಂದು ನಿರ್ನಾಮ ಮಾಡಿದ್ದು ಜ್ಞಾನದ ನಿರ್ನಾಮ ಅಲ್ಲ, ಅಜ್ಞಾನದ ನಿರ್ನಾಮ. 10,000 ಜನ ಒಟ್ಟಿಗೆ ಬಿದ್ದಿದ್ರು ಆ 10 ಜನ ಸತ್ತೋಗಿರ್ತಿದ್ರು. ಕ್ಷಾತ್ರವಿಲ್ಲದ ಶಸ್ತ್ರ ಬಳಸದ ಶಾಸ್ತ್ರ ಇದ್ದರೇನು ಹೋದರೇನು? ನಿಜ ನಿಜ. ದೇಶಕ್ಕೆ ಉಪಯೋಗವಾಗದೆ ಇರುವಂತ ಅಹೋರಾತ್ರನ ಜ್ಞಾನ ಇದ್ರೇನು ಹೋದ್ರಷ್ಟು? ಇಲ್ಲ, ಜೂಜಾಡಬೇಡವೋ ಎನ್ನುವುದು ಅಜ್ಞಾನವೇನು? ಜೂಜಾಡಬೇಡಿರೋ ಎನ್ನುವುದು ಅಜ್ಞಾನವೇನು? ಜೂಜಾಡಿಸಬೇಡವೋ, ನನ್ನ ಮಕ್ಕಳು, ನನ್ನ ದೇಶ, ನನ್ನ ಹಿರಿಯರು, ನನ್ನ ರೈತರು ಹಾಳಾಗ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಅಂತ ಹೇಳೋದು ಅಜ್ಞಾನವೇನು? ಹೆಣ್ಣ ನಿಂದಿಸಬೇಡವೋ ಎನ್ನುವುದು ಅಜ್ಞಾನವೇನು? ಸಂವಿಧಾನದ ಶಿಲ್ಪಿ ಬರೆದಿರುವ ಹೆಣ್ಣ ರಕ್ಷಣೆಗೆ ಅಗೌರವ ಕೊಡಬೇಡ್ರೋ ಎನ್ನುವುದು ಅಜ್ಞಾನವೇನು? ಅದಕ್ಕೋಸ್ಕರ ನನ್ನ ಪ್ರಾಣ ಆದರೂ ಕೊಟ್ಟೇನೋ? ತಕ್ಕಿ ಬಗ್ಗೆ ವೃಷಣ ಕಿತ್ತ ವೃಷಭದಂತೆ ಆಗಬೇಕೇನೋ? ಈ ವೆಟರ್ನರಿ ಡಾಕ್ಟರ್ಗಳು ಪಿಡುಗಾಗ್ತಾರಲ್ಲ, ಈ ಎತ್ತು ಏನು ಆ ರೀತಿ ಬದುಕಬೇಕೇನೋ? ಸತ್ತರು ಸತ್ತೇನು, ಗೌರವದಿಂದ ಸತ್ತೇನು, ದೇಶಕ್ಕಾಗಿ? ಬಿಡಪ್ಪಿ, ನಿಮ್ ಕೈಲಾದ್ರೆ ನೀವು ಮಾಡಿ, ಆದ್ರೆ ಜ್ಞಾನ ಮಾತ್ರ ಹರಡೋ ಅಹೋರಾತ್ರ ನಿನಗೆ ಯಾಕೆ ಈ ಹೋರಾಟ ಅಂತ ಮಾತ್ರ ದಯವಿಟ್ಟು ಹೇಳಬೇಡಿ.
ಇಲ್ಲ, ನಾನು ಹೋರಾಟದ ಬಗ್ಗೆ ಮಾಡೋದಿಲ್ಲ, ಆದ್ರೂ ಸರ್ಕಾರವನ್ನು ಒಂದು ಪ್ರಶ್ನೆ ಮಾಡ್ಬೋದಲ್ವಾ ನೀವು? ಸರ್ಕಾರ ನೀನು ಅಜ್ಞಾನದಿಂದ ಮಾತಾಡ್ತಾ ಇದೀಯಾ? ಸರ್ಕಾರನೇ ಪ್ರಶ್ನೆ ಮಾಡಿದ್ದು, ಮಧ್ಯೆ ತೂರಿದ್ದಾರು, ಮೋದಿ ಅವರನ್ನೇ ಪ್ರಶ್ನೆ ಮಾಡಿದ್ದು. ದೇವ್ರೇ, ನೀವು ಕ್ವಾರಂಟೈನ್ ಮಾಡಿದಿರಿ, ಜನರಲ್ ಸ್ಟೋರು ಮತ್ತೆ ಮೆಡಿಕಲ್ ಶಾಪ್ ಬಿಟ್ಟು ಬೇರೆ ಎಲ್ಲ ಬಂದ್ ಆಗಿದೆ. ಇಲ್ಲಿ ನೋಡಿದ್ರೆ ಜೂಜಾಡಿಸ್ತಾ ಇದಾರೆ, ಇದು ಆಡಿಸ್ಬೇಡಿ ಅಂತ ಹೇಳಿ ನೆಕ್ಸ್ಟ್ ಯಾರು ಆಡ್ ಕೊಡ್ತಾರೋ ಅವ್ರ ಹೆಸರನ್ನು ಬಳಸದೆ ನೀವು ಸ್ವಲ್ಪ ದೇಶಕ್ಕೆ ಹೆಲ್ಪ್ ಮಾಡಿ, ನೀವು ಕೂಡ ಆಡ್ ಕೊಡಬೇಡಿ ಅಂತ ಹೇಳಿದ್ರೆ ಮನೆಯ ಹೆಣ್ಣು ಮಕ್ಕಳನ್ನ ಬೀದಿಗೆ ತರೋ ಕೆಲಸ ಮಾಡ್ತಾರೆ ಅವರು. ನಾನು ಧೋನಿನ್ ಬೈದಿದ್ದೀನಿ, ಅವ್ರ ಅಭಿಮಾನಿಗಳು ಮಾತಾಡ್ಲಿಲ್ಲ. ತುಂಡೋಲ್ಕರ್ನ ಹೇಳಿದೀನಿ, ಅವ್ರ ಅಭಿಮಾನಿಗಳು ಮಾತಾಡ್ಲಿಲ್ಲ. ಕನ್ನಡದ ಎಲ್ಲ ನಟರು ಪ್ರಕಾಶ್ ರೈ ಅಭಿಮಾನಿಗಳು ಮಾತಾಡ್ಲಿಲ್ಲ. ಅವರು ದಗ್ಗುಪಾಟಿ ರಾಣಾ ಅಭಿಮಾನಿಗಳು ಮಾತಾಡ್ಲಿಲ್ಲ. ತಮನ್ನಾ ಅಭಿಮಾನಿಗಳು ಮಾತಾಡ್ಲಿಲ್ಲ. ವಿರಾಟ್ ಕೊಹ್ಲಿ ಅಭಿಮಾನಿಗಳು ಮಾತಾಡ್ಲಿಲ್ಲ. ಈತನ ಅಭಿಮಾನಿಗಳು ಮನೆ ಹೆಣ್ಣು ಮಕ್ಕಳನ್ನ, ನಿಮ್ಮ ಸಂವಿಧಾನ ಹೇಳತ್ತೆ ಏನ್ ಹೇಳತ್ತೆ ಹೇಳು, ಮನೆ ಹೆಣ್ಣು ಮಕ್ಕಳನ್ನ ಅವಮಾನ ಮಾಡಿದ್ರೆ? ಇಲ್ಲ, ಸಂವಿಧಾನದಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರಾಶಸ್ತ್ಯ ಅತಿ ಹೆಚ್ಚು ಇದೆ. ತಿಳಿದಿದ್ರೆ ಈ ಮಾತು ಕೇಳ್ತಾ ಇರ್ಲಿಲ್ಲ ಅಪ್ಪಿ. ಇಲ್ಲ ಇಲ್ಲ, ನಾನು ತಿಳಿದಿದ್ದಲ್ಲ ಅಂದಲ್ಲ, ನಾನು ನಿಮ್ಮಂತವರು ಮತ್ತೆ ನೀವು ಅಧ್ಯಯನ ಮಾಡಿದ್ರೆ ಈ ಪ್ರಶ್ನೆ ಕೇಳ್ತಿರ್ಲಿಲ್ಲ. ಅಹೋರಾತ್ರನಿಗೇನು ಹುಟ್ಟು ದ್ವೇಷ ಇದೆಯೇನೋ ಇವ್ರ ಮೇಲೆ? ನಿನ್ನ ಮಗಳ ಅವಮಾನ ಮಾಡಿದವರ ಮೇಲೆ ನಿನ್ನಲ್ಲಿ ಎಷ್ಟು ಕ್ಷಾತ್ರ ತೇಜ ಬರುತ್ತೋ ಅಷ್ಟೇ ಬಂದಿದೆ ನನಗೆ. ನಿಜ ನಿಜ, ಆದ್ರೂ ಆ ಕಾಮೆಂಟ್ಸ್ ಅವೆಲ್ಲ ಒಂದು ಸರಿ ಇರೋದಿಲ್ಲ. ಯಾಕಂದ್ರೆ ಯಾವ ಕಾಮೆಂಟ್ಸ್ ಅವ್ರು ಈ ಜನ ಆಗ್ತಾ ಇದಾರಲ್ಲ ಕಾಮೆಂಟ್ ಗಳು, ಅದು ಸರಿ ಆಗ್ತಾ ಇಲ್ಲ. ಸರಿ, ಅವ್ರಿಗೆ ಬುದ್ಧಿ ಹೇಳಕ್ ಆಗಲ್ಲ ನಿಮ್ಗೆ? ಅಷ್ಟಾದ್ರೂ ಅಳಿಲ ಸೇವೆ ದೇಶಕ್ಕೋಸ್ಕರ ಮಾಡಕ್ಕಾಗಲ್ಲ, ನನಗೆ ಬುದ್ಧಿ ಹೇಳ್ತಾ ಇದೀರಾ ನೀವೆಲ್ಲ? ಇಲ್ಲ, ನಾನು ನಿಮಗೆ ಬುದ್ಧಿ ಹೇಳೋ ಇದಿಲ್ಲ, ನಾನು ಬುದ್ಧಿ ಹೇಳೋದು ಇಲ್ಲ. ಯಾಕಂದ್ರೆ ನಾವು ಇಲ್ಲಿ ನಮಗೆ ಬುದ್ಧಿ ಇಲ್ಲ, ನೀವ್ ಹೇಳಿದ್ರು ಬರೋದಿಲ್ಲ ಬುದ್ಧಿ. ಯಾಕಂದ್ರೆ ನಾವು ಪೆದ್ದ ಪೆದ್ದ ನಾನೊಬ್ಬ ಪೆದ್ದ, ಆದ್ರೆ ನಂಬಿದ್ದೇನೆ ಗೌತಮ ಬುದ್ಧ. ಇಡಪ್ಪಿ ಫೋನು, ಇದನ್ನ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ. ಯಾಕಂದ್ರೆ ನನಗೆ ದೇಶ ಯಾರೇ ಬರ್ಲಿ ಟ್ರಾನ್ಸ್ಪರೆಂಟ್ ಆಗಿ ದೇಶದ ಮುಂದೆ ಇಡ್ತೀನಿ. ಅಲ್ಲ, ಇದು ಫೇಸ್ಬುಕ್ ಅಲ್ಲಿ ಹಾಕ್ರಿ, ಆದ್ರೂ ಸಹ ನಾನು ಹೇಳಿದೇನೆ ಅಂದ್ರೆ ನಿಮ್ಮ ಕಡೆಯಿಂದ ಸರ್ಕಾರಕ್ಕೂ ಒಂದು ಇದು. ತಪ್ಪು ಮಾತಾಡ್ತಾ ಇರಿ, ಎರಡನೇ ಸಲ. ನಾನು ಫೇಸ್ಬುಕ್ ಎಲ್ಲ ಅಧ್ಯಯನ ಮಾಡಿದ್ರೆ ನೀವು ಈ ಪ್ರಶ್ನೆ ಕೇಳ್ತಿರ್ಲಿಲ್ಲ. ಸರ್ಕಾರಕ್ಕಲ್ಲ ರೀ, ಜನಗಳ ಕಾಲು ಹಿಡಿದಿದ್ದೇನೆ. ಪ್ರತಿಯೊಂದು ಆತ್ಮಹತ್ಯೆ ಮಾಡಿರೋ ಫ್ಯಾಮಿಲಿ, ಸರ್ಕಾರದ ಲೆಕ್ಕಕ್ಕೆ ಸಿಕ್ಕಿರೋ ಆತ್ಮಹತ್ಯೆ ಫ್ಯಾಮಿಲಿ ಜೊತೆ ಮಾತಾಡಿದೀನಿ. ಲೆಕ್ಕಕ್ಕೆ ಸಿಗದೆ ಇರೋರು, ನಮ್ಮ ಮಗ ಹೆಂಗೋ ಹೋಗ್ಬಿಟ್ಟ, ನಮ್ಮ ಮನೆ ಹರಾಜ್ ಆಗೋದು ಬೇಡ, ಈ ವಿಚಾರ ಬಯಲಿಗೆಳಿಬೇಡಿ, ಅವ್ರ ಹತ್ರ ದಯವಿಟ್ಟು ಅಂತ ಕೇಳ್ಕೊಂಡಿರೋ ಫ್ಯಾಮಿಲಿ ನೋಡಿದೀನಿ, ಎಲ್ಲ ನೋಡಿದೀನಿ ಬಂಗಾರು. ಏನ್ ಆಸೆ ಇರುತ್ತೋ 54 ವರ್ಷದ ಮುದುಕನಿಗೆ, ಏನ್ ಆಸೆ ಇರುತ್ತೆ ಹೇಳಪ್ಪ. ಇಲ್ಲ, ನಿಮ್ಮ ಅವೇರ್ನೆಸ್ ಕರೆಕ್ಟ್ ಆಗಿದೆ. ನಾನು ನಿಮ್ಮ ಮೂರನೇ ಸಲ ಮಾತ್ರ ಈ ತಪ್ಪು ಮಾಡ್ಬೇಡಿ. ಅಹೋರಾತ್ರನಿಗೆ ಸರ್ಕಾರಕ್ಕೆ ಎಚ್ಚರಿಸು ಅಂತ, ಸರ್ಕಾರಕ್ಕೆ ಎಚ್ಚರಿಸಿದ್ರೆ ಮಧ್ಯೆ ತೂರ್ಕೊಂಡು ಬಂದ್ಬಿಟ್ರಲ್ಲಪ್ಪಿ. ನೀನೊಂದು ಯುದ್ಧಕ್ಕೆ ಹೋಗಂತ ಹೋಗ್ತಾ ಇರ್ತೀಯ, ಯಾರಾದ್ರೂ ಇನ್ನೊಬ್ಬ ಮಧ್ಯದಲ್ಲಿ ಬಂದ್ರೆ ನೀನು, ನಾನು ಅವನ್ ಜೊತೆನೆ ಯುದ್ಧ ಮಾಡ್ಬೇಕು ಅಂತ ಇವನ್ ಖಡ್ಗಕ್ ಸಿಗ್ತೀಯ, ಇವನನ್ನ ಮುಗಿಸ್ತೀಯ, ಅವನ ಹತ್ರ ಹೋಗ್ತೀಯ ನೀನು ಅಲ್ವಾ? ಹೌದೌದು, ಅದು ವೀರ ಲಕ್ಷಣ. ಇನ್ನೊಂದು ಸಲ ಈ ಪ್ರಶ್ನೆ ಕೇಳ್ಬೇಡ, ನಿನ್ನ ಬಗ್ಗೆ ಅಪಾರ ಗೌರವ ಇದೆ ನನಗೆ. ಓಕೆ, 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 ಧನ್ಯವಾದ, ಧನ್ಯವಾದ. ಮತ್ತೆ ಫೋನ್ ನಂಬರ್ ಫೋನ್ ಮಾಡಿದಾಗ ಸ್ವಲ್ಪ ತೆಗೀರಿ. ಏ ತೆಗಿಯೋದು ಬಾಪಿ, ನನ್ ಜೊತೆ ಒಂದ್ ದಿವಸ ಕುತ್ಕೋ. 10,000 ಫೋನ್ ಬಂದ್ರೆ ನನ್ ಫೋನೇ ಕೆಟ್ಟೋಗಿದೆ ಅಂತ ಕೇಳ್ತೀಯಲ್ಲಪ್ಪಿ. ಓಕೆ ಓಕೆ, ಜೈ ಭೀಮ್.